ಈ ವರ್ಷದ ಮೂರು ತಿಂಗಳು ಕಳೆದಿದೆ. ಈ ಕ್ವಾರ್ಟರ್ ನ ಕೊನೆ ಮಂತ್ ಅಲ್ಲಿದೀವಿ. ಈ ವರ್ಷ ಇದುವರೆಗೆ KFI ನಲ್ಲಿ ರಿಲೀಸ್ ಆದಂತಹ ಬಿಗ್ ಸಿನಿಮಾಗಳು ಅಂದ್ರೆ ಕ್ರಾಂತಿ ಮತ್ತು ಕಬ್ಜಾ. ಈ ಎರಡು ಸಿನಿಮಾಗಳಾದ್ಮೇಲೆ KFI ಅಲ್ಲಿ ಯಾವ ದೊಡ್ಡ ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ. ಈಗ ಯಾವೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಿವೆ, ಈ ವರ್ಷದ ಹೋಪ್ಫುಲ್ ಸಿನಿಮಾಗಳು ಯಾವ್ದು ಅಂತ ನೋಡ್ಕೊಂಬರೋಣ ಬನ್ನಿ. ಕಂಟೆಂಟ್ ಬರೆದಿರೋದು ವಿನೋದನ್ ಕುಮಾರ್. ಮಾರ್ಟಿನ್ ಅದ್ದೂರಿ ಸಿನಿಮಾ ಆದ್ಮೇಲೆ ಸಕ್ಸಸ್ಫುಲ್ ಕಾಂಬೋ, AP ಅರ್ಜುನ್ ಮತ್ತೆ ಧ್ರುವ ಸರ್ಜಾ ಅವರ ಕಾಂಬೋದಲ್ಲಿ ಬರ್ತಾ ಇರುವಂತಹ ಎರಡನೇ ಸಿನಿಮಾ ಇದು. ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇರುವಂತಹ ಮಾರ್ಟಿನ್ ಔಟ್ ಅಂಡ್ ಔಟ್ ಆಕ್ಷನ್ ಫ್ಲಿಕ್ ಆಗಿದ್ದು ಸದ್ಯದ ಮಟ್ಟಿಗೆ ಟೀಸರ್ ರಿಲೀಸ್ ಆಗಿದೆ. ಧ್ರುವ ಸರ್ಜಾ ಅವ್ರನ್ನ ಮಾರ್ಟಿನ್ ನಲ್ಲಿ ಮ್ಯಾಸಿವ್ ಆಗಿ ತೋರಿಸಿದ್ದಾರೆ. ಟೀಸರ್ ನೋಡಿ ಕನ್ನಡ ಆಡಿಯನ್ಸ್ ಮಾತ್ರ ಅಲ್ಲದೆ ಪರಭಾಷಿಗರು ಸಹ ಫಿದಾ ಆಗಿದ್ದಾರೆ. ಟೀಸರ್ ನಲ್ಲಿನ ಭರ್ಜರಿ ಆಕ್ಷನ್ ಮತ್ತು ಮೇಕಿಂಗ್ ಕ್ವಾಲಿಟಿಯನ್ನ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ. ಮಾರ್ಟಿನ್ ಆಲ್ಮೋಸ್ಟ್ ರಿಲೀಸ್ ಗೆ ರೆಡಿ ಆಗಿದ್ದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಿನಿಮಾ ರಿಲೀಸ್ ಆಗ್ತದೆ. ಮಾರ್ಟಿನ್ ನ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಮಾರ್ಟಿನ್ ಕತೆ ಬಂದು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವ್ರು ಬರೆದಿರೋದು. ಟೀಸರ್ ನೋಡಿದಂತಹ ಪ್ರೇಕ್ಷಕರು ಮಾರ್ಟಿನ್ ನ ಮುಂದಿನ ಅಪ್ಡೇಟ್ಸ್ ಗಾಗಿ ರಿಲೀಸ್ ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸಿನಿಮಾ ಹೇಗಿರುತ್ತೆ ಅನ್ನೋದನ್ನ ರಿಲೀಸ್ ಆಗೋವರೆಗೂ ಕಾದ್ ನೋಡಬೇಕಾಗಿದೆ. ಗೋಸ್ಟ್ ಶಿವಣ್ಣ ಮತ್ತು ಬೀರ್ಬಲ್ ಫೇಮ್ ನ MJ ಶ್ರೀನಿವಾಸ್ ಕಾಂಬೋದಲ್ಲಿ ಬರ್ತಾ ಇರುವಂತಹ ಹೊಸ ಸಿನಿಮಾ ಗೋಸ್ಟ್. ಈ ಸಿನಿಮಾದ ಶೂಟಿಂಗ್ ಬರದಿಂದ ಸಾಗಿದ್ದು ಈ ವರ್ಷ ಸಿನಿಮಾ ರಿಲೀಸ್ ಆಗುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಗೋಸ್ಟ್ ಸಿನಿಮಾದಲ್ಲಿ ಬಾಲಿವುಡ್ ನ ಖ್ಯಾತ ಹಾಗೂ ಪ್ರತಿಭಾನ್ವಿತ ನಟ ಅನುಪಮ್ ಖೇರ್ ಅವರು ಆಕ್ಟ್ ಮಾಡ್ತಾ ಇರೋದು ಗೋಸ್ಟ್ ಸಿನಿಮಾ ಎರಡು ಪಾರ್ಟ್ ಗಳಲ್ಲಿ ಬರ್ತಾ ಇದೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಗೋಸ್ಟ್ ಸಿನಿಮಾ ಪೋಸ್ಟರ್ ಗಳಿಂದ ಹಿಡಿದು ಏನೋ ಡಿಫ್ರೆಂಟ್ ಆಗಿ ಹಾಗೂ ದೊಡ್ಡದಾಗಿ ಮಾಡ್ತಾ ಇರೋ ಹಾಗೆ ಎಲ್ಲಾ ಕುರುಹುಗಳಿದ್ದು ಈ ವರ್ಷ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಗೋಸ್ಟ್ ಈ ವರ್ಷ ರಿಲೀಸ್ ಆಗ್ತಾ ಇರುವಂತಹ KFI ನ ಹೋಪ್ ಗಳಲ್ಲಿ ಖಂಡಿತ ಒಂದು. UI ಉಪ್ಪಿ ಡೈರೆಕ್ಟರ್ ಕ್ಯಾಪ್ ತೊಟ್ಟು ಮತ್ತೆ ಕಮಾಲ್ ಮಾಡೋದಕ್ಕೆ ಬರ್ತಾ ಇರುವಂತಹ ಸಿನಿಮಾ UI. ಈ ಸಿನಿಮಾ ಶೂಟಿಂಗ್ ಹಂತದಲ್ಲಿದ್ದು ಎಲ್ಲ ಅನ್ಕೊಂಡಂಗೆ ಆದ್ರೆ ಈ ವರ್ಷದ ಉಪ್ಪಿಯವರ ಹುಟ್ಟಿದಬ್ಬಕ್ಕೋ ಅಥವಾ ಅದಕ್ಕಿಂತ ಮುಂಚೆನೆ UI ರಿಲೀಸ್ ಆಗ್ಬಹುದು. ನಾವಿದನ್ನ ತುಂಬಾ ಸರಿ ಹೇಳಿದೀವಿ, ಉಪ್ಪಿ ಡೈರೆಕ್ಷನ್ ಮಾಡ್ತಾರೆ ಅನ್ನೋದೇ ಸಾಕು, ಅವ್ರ ಸಿನಿಮಾಗೆ ಅದೇ ದೊಡ್ಡ ಪ್ರಮೋಷನ್. ಸಿಕ್ಕಾಪಟ್ಟೆ ಬಜೆಟ್ ನಲ್ಲಿ ರೆಡಿ ಆಗ್ತಾ ಇರುವಂತಹ UI ಮೇಲೆ ಬೆಟ್ಟದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. UI ಈ ವರ್ಷದ ಬಿಗ್ಗೆಸ್ಟ್ ಹೋಪ್ ಹಾಗೂ ಹೈಯೆಸ್ಟ್ ಗ್ರಾಸರ್ ಆಗುವಂತಹ ಚಾನ್ಸ್ ಖಂಡಿತ ಇದೆ. UI ರಿಲೀಸ್ಗೆ ನಾವಂತೂ ವೇಟಿಂಗ್. ಯುವ ದೊಡ್ಡಮನೆಯ ಮೂರನೇ ತಲೆಮಾರಿನ ಮತ್ತೊಬ್ಬ ನಟನ ಎಂಟ್ರಿ ಆಗ್ತಾ ಇದೆ, ಜೊತೆಗೆ ಸಂತೋಷ್ ಆನಂದ್ ರಾಮ್ ಆ ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದಾರೆ. ಅದೇ ಯುವ. ಯುವರಾಜ್ ಕುಮಾರ್ ಅವರನ್ನ ಬೆಳ್ಳಿ ತೆರೆಗೆ ಅದ್ದೂರಿಯಾಗಿ ಪರಿಚಯಿಸ್ತಾ ಇದೆ ಹೊಂಬಾಳೆ ಸಂಸ್ಥೆ. ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಯುವನಡದಿಯರ ಕಂಠೀರವ ಆಗ್ಬೇಕಿತ್ತು, ಆ ಸಿನಿಮಾ ಶೆಲ್ವ್ ಆಗಿರೋದ್ರಿಂದ ಈಗ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಯುವ ರಿಲೀಸ್ ಗೆ ರೆಡಿ ಆಗುತ್ತೆ. ಯುವ ಸಿನಿಮಾದ ಇಂಟ್ರೋ ಟೀಸರ್ ನಲ್ಲಿ ಯುವರಾಜ್ ಕುಮಾರ್ ಖಡಕ್ ಡೈಲಾಗ್ಸ್ ನೊಂದಿಗೆ ಖಡಕ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾದ ಶೂಟಿಂಗ್ ಭರದಿಂದ ಸಾಗಿದ್ದು ಇದೇ ವರ್ಷ ಈ ಸಿನಿಮಾ ರಿಲೀಸ್ ಆಗುವಂತಹ ಚಾನ್ಸ್ ಇದೆ. ಹಾಗೆ ಈ ಸಿನಿಮಾ ಕೂಡ KFI ನ ಹೋಪ್ಫುಲ್ ಸಿನಿಮಾ. ಸಪ್ತಸಾಗರದ ಆಚೆಯಲ್ಲೋ, ಸಪ್ತಸಾಗರದ ಆಚೆಯಲ್ಲೋ ರಕ್ಷಿತ್ ಶೆಟ್ಟಿ ಮತ್ತು ಹೇಮಂತ್ ರಾವ್ ಕಾಂಬೋದಲ್ಲಿ ಬರ್ತಾ ಇರುವಂತಹ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಗೋಧಿ ಬಣ್ಣ ಆದ್ಮೇಲೆ ಈ ಜೋಡಿ ಮತ್ತೆ ಈ ಸಿನಿಮಾಗಾಗಿ ಒಂದಾಗಿದ್ದಾರೆ. ಈಗಾಗಲೇ ಸಿನಿಮಾದ ಶೂಟಿಂಗ್ ಮುಗಿದಿದ್ದು ಇದೇ ಜುಲೈನಲ್ಲಿ ಸಪ್ತಸಾಗರದ ಆಚೆಯಲ್ಲೋ ಜನರ ಮುಂದೆ ಬರಲಿದೆ. ರಕ್ಷಿತ್ ಶೆಟ್ಟಿ ಜೊತೆಗೆ ಗಾರ್ಜಿಯಸ್ ರುಕ್ಮಿಣಿ ವಸಂತ್ ಹಾಗೂ ಟ್ಯಾಲೆಂಟೆಡ್ ಚೈತ್ರಾ ಆಚಾರ್ ಕೂಡ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ನಮ್ಮ ಊಹೆಗೂ ಮೀರಿ ಚೆನ್ನಾಗಿರಬಹುದು. ಇದು ಈ ವರ್ಷದ KFI ನ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೂಡ ಹೌದು. ಬಗೀರಾ ಪ್ರಶಾಂತ್ ನೀಲ್ ಕತೆ ಬರೆದು ಹೊಂಬಾಳೆ ಪ್ರೊಡಕ್ಷನ್ಸ್ ನಲ್ಲಿ ರೆಡಿ ಆಗ್ತಾ ಇರುವಂತಹ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಬಗೀರಾ. ಶ್ರೀಮುರಳಿ ಅವ್ರನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎತ್ಕೊಂಡು ಹೋಗುವಂತಹ ಎಲ್ಲಾ ಸಾಧ್ಯತೆ ಇರುವಂತಹ ಈ ಸಿನಿಮಾನ ಲಕ್ಕಿ ಸಿನಿಮಾ ಡೈರೆಕ್ಟ್ ಮಾಡಿದಂತಹ ಡಾಕ್ಟರ್ ಸೂರ್ಯ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸಿನಿಮಾ ಶೂಟಿಂಗ್ ಸ್ಟೇಜ್ ಅಲ್ಲಿದ್ದು ಶ್ರೀಮುರಳಿ ಅವರಿಗೆ ಏಟ್ ಆಗಿರೋದ್ರಿಂದ ಸದ್ಯದ ಮಟ್ಟಿಗೆ ಬ್ರೇಕ್ ನಲ್ಲಿದೆ. ಸಿನಿಮಾ ಶೂಟಿಂಗ್ ಮುಗಿದು ಸಿನಿಮಾ ಈ ವರ್ಷ ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಕಾದ್ ನೋಡಬೇಕಾಗಿದೆ. ಕಾಟೇರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ತರುಣ್ ಸುಧೀರ್ ಕಾಂಬೋದಲ್ಲಿ ಬರ್ತಾ ಇರುವಂತಹ ಸಿನಿಮಾ ಕಾಟೇರಾ. ಇದೊಂದು ಪೀರಿಯಡ್ ಡ್ರಾಮಾ ಆಗಿದ್ದು ನೈಜ ಘಟನೆಗಳ ಮೇಲೆ ಸಿನಿಮಾ ಮಾಡಲಾಗಿದೆಯಂತೆ. ಈ ಸಿನಿಮಾದ ಮೂಲಕ ಮಾಲಾಶ್ರೀ ಅವರ ಮಗಳು ರಾಧನಾ ರಾಮ್ ಡೆಬ್ಯೂ ಮಾಡ್ತಾ ಇದ್ದಾರೆ. ಕಾಟೇರಾ ಶೂಟಿಂಗ್ ಫಾಸ್ಟ್ ಪೇಸ್ ಅಲ್ಲಿ ನಡೀತಾ ಇದೆ, ಆದ್ರೆ ಸಿನಿಮಾ ಈ ವರ್ಷನೇ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಾರೆ ಮಾಸ್ ಅಭಿಮಾನಿಗಳಿಗೆ ಕಾಟೇರಾ ಹಬ್ಬದೂಟ ಬಡಿಸುವಂತಹ ಎಲ್ಲಾ ಚಾನ್ಸ್ ಗಳು ಕೂಡ ಇದೆ. ಇವಿಷ್ಟೇ ಅಲ್ಲದೆ ಇನ್ನು ಸಾಕಷ್ಟು ಚಿಕ್ಕ ಪ್ರಮಾಣದ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಬಲ್ಲಂತಹ ಸಿನಿಮಾಗಳು KFI ನಲ್ಲಿ ಈ ವರ್ಷ ಬರೋದಿದೆ. ರಾಜ್ಬಿ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರುವ ಸ್ವಾತಿ ಮುತ್ತಿನ ಮಳೆ ಹನಿಯೇ ಕೇವಲ 18 ದಿನದಲ್ಲಿ ಶೂಟಿಂಗ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಸ್ಯಾಂಡಲ್ವುಡ್ ನ ಕ್ವೀನ್ ರಮ್ಯಾ ಆಪಲ್ ಬಾಕ್ಸ್ ಸ್ಟುಡಿಯೋಸ್ ಮೂಲಕ ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಸಿನಿಮಾ ಇದು. ಈ ವರ್ಷ ರಿಲೀಸ್ ಕೂಡ ಆಗಬಹುದು. ಇದು ಕೂಡ ಗರುಡ ಗಮನ ವೃಷಭ ವಾಹನ ತರಾನೆ ಆಲ್ ಓವರ್ ಇಂಡಿಯಾ ಹೆಸರು ಮಾಡಿದ್ರು ಆಶ್ಚರ್ಯ ಇಲ್ಲ. ಇವಿಷ್ಟು ನಮಗ್ ತಿಳಿದಿರೋ ಮಟ್ಟಿಗೆ ಈ ವರ್ಷದ ಹಿಟ್ ಲಿಸ್ಟ್ ಗೆ ಸೇರಬಹುದಾದಂತಹ ಸಿನಿಮಾಗಳು ಮತ್ತು KFI ನ ಹೋಪ್ಸ್ ಅಂತ ಕೂಡ ಹೇಳಬಹುದು. ಇದನ್ನ ಬಿಟ್ಟು ಬೇರೆ ಒಂದಷ್ಟು ಸರ್ಪ್ರೈಸ್ ಹಿಟ್ಸ್ ಗಳು ಬಿಗ್ ಹಿಟ್ ಗಳು KFI ನಲ್ಲಿ ಬರಬಹುದು. ನಿಮ್ ದೃಷ್ಟಿಯಲ್ಲಿ ಹಿಟ್ ಆಗಬಹುದಾದಂತಹ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.